ಗುಡ್ ಮಾರ್ನಿಂಗ್ ಮಕ್ಕಳೇ, ಇವತ್ತು ನಾವು ಕೃತಿ ಪತ್ರಿಕೆಯಲ್ಲಿಯ ಈ ಒಂದು ಕೃತಿಯನ್ನು ಬಿಡಿಸೋಣ. ಇಲ್ಲಿ ಒಂದು ಚಿತ್ರವು ಕಾಣ್ತಾ ಇದೆ. ಇಲ್ಲಿ ಚುಕ್ಕೆಗಳನ್ನು ಕೊಟ್ಟು ಒಂದು ಚಿತ್ರವನ್ನು ತಯಾರಿಸಲು ಹೇಳಿದ್ದಾರೆ. ನಾವು ಈಗ ಈ ಚುಕ್ಕೆಗಳನ್ನು ಒಂದೊಂದಾಗಿ ಜೋಡಿಸ್ತಾ ಯಾವ ಚಿತ್ರ ತಯಾರಾಗ್ತದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಚುಕ್ಕೆಗಳನ್ನು ಒಂದೊಂದಾಗಿ ಜೋಡಿಸ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಚುಕ್ಕೆಗಳನ್ನು ಈ ಮೊದಲೇ ಜೋಡಿಸಿದ್ದಾರೆ. ನಾವು ಅದೇ ರೀತಿಯಾಗಿ ಪುನಃ ಅವುಗಳ ಮೇಲೆ ಗೆರೆಗಳನ್ನು ಹೊಡೆದು ಆ ಚುಕ್ಕೆಗಳನ್ನು ಒಂದೊಂದಾಗಿ ಜೋಡಿಸ್ಕೋತ ಹೋಗೋಣ. ನೀವು ಕೂಡ ನಿಮಗೆ ಕೊಟ್ಟಿರತಕ್ಕಂಥ ಆಕೃತಿ ಪತ್ರಿಕೆಯ ಪುಸ್ತಕದಲ್ಲಿ ಈ ರೀತಿಯಾಗಿ ನೀವು ಈ ಚುಕ್ಕೆಗಳನ್ನು ಜೋಡಿಸ್ರಿ. ಈಗ ನಿಮಗೆ ಕಂಡುಬರ್ತಿರಬೇಕು ಈ ಒಂದು ಚಿತ್ರ ಚುಕ್ಕೆಯ ರೀತಿಯಾಗಿ ಕಾಣಿಸ್ತದೆ, ಅಂದ್ರೆ ಸ್ಟಾರ್ ಅಂತ ಹೇಳಿ ಕರಿತೀವಿ ನೋಡು. ಈ ಪ್ರಕಾರವಾಗಿ ನೀವು ಕೂಡ ಈ ಚುಕ್ಕೆಗಳನ್ನು ಜೋಡಿಸಿ ಚಿತ್ರವನ್ನ ತಯಾರಿಸಿ. ಇನ್ನು ಈ ಒಂದು ಮುಂದಿನ ಚಿತ್ರವನ್ನು ನೋಡ್ರಿ. ಇಲ್ಲಿ ಒಂದು ಛತ್ರಿ ಕಾಣಿಸಲಿರುತ್ತದೆ ನಿಮ್ಗೆ, ಅದಕ್ಕೆ ಕೊಡೆ ಅಂತ ಹೇಳಿ ಕೂಡ ಕರಿತೇವೆ ನಾವು, ಅಥವಾ ಛತ್ರಿ ಅಂತ ಕೂಡ ಕರಿತೇವೆ. ಇದಕ್ಕೆ ನಾವೇನು ಮಾಡೋದದ, ಬಣ್ಣವನ್ನು ಕೊಡೋದದು. ನಿಮ್ಮ ಬಳಿರ್ತಕ್ಕಂಥ ಬಣ್ಣದ ಕಡುಗಳು, ಬಣ್ಣದ ಪೆನ್ಸಿಲ್ ಅಥವಾ ಬ್ರಷ್ಗಳನ್ನು ಆ ಸಹಾಯದಿಂದ ನೀವು ಈ ಒಂದು ಛತ್ರಿಗೆ ಬಣ್ಣವನ್ನು ಕೊಡ್ರಿ. ನಾನು ಒಂದೊಂದಾಗಿ ಬಣ್ಣವನ್ನು ಕೊಡ್ತೀನಿ, ನೋಡ್ಕೊಳ್ರಿ. ಈ ಪ್ರಕಾರವಾಗಿ ನೀವು ಕೂಡ ಈ ಒಂದು ಛತ್ರಿಗೆ ಬಣ್ಣವನ್ನು ಕೊಡಬೇಕು. ನಿಮ್ಮಲ್ಲಿದ್ದಂಥ ಪೆನ್ಸಿಲ್ಗಳು ಅಥವಾ ಬಣ್ಣದ ಕಡು ಅಥವಾ ಬ್ರಷ್ ಮುಂತ ಅವುಗಳ ಮೂಲಕವಾಗಿ ನೀವು ಕೊಡ್ರಿ. ಬೇರೆ ಬೇರೆ ಛತ್ರಿಗೆ ಬೇರೆ ಬೇರೆ ಕಲರ್ಗಳ ಒಂದು ಆಯ್ಕೆಯನ್ನು ಮಾಡಿಕೊಂಡು ನಾವು ಬಣ್ಣವನ್ನು ಕೊಡೋಣ. ನಾನು ಕೂಡ ಬೇರೆ ಬೇರೆ ಬಣ್ಣಗಳನ್ನು ಇವುಗಳಿಗೆ ಕೊಡ್ತಾ ಇದ್ದೀನಿ. ನೀವು ಇದೇ ಪ್ರಕಾರವಾಗಿ ಆ ಒಂದು ಪುಸ್ತಕದಲ್ಲಿಯ ಈ ಒಂದು ಕೃತಿಯನ್ನು ಮಾಡ್ಕೋಬೇಕು. ಬೇರೆ ಬೇರೆ ಬಣ್ಣಗಳ ಸಹಾಯದಿಂದ ಈ ಛತ್ರಿಗೆ ನಾವು ಬಣ್ಣವನ್ನು ಕೊಡ್ತಾ ಇದ್ದೀವಿ. ಸುಂದರವಾಗಿರ್ತಕ್ಕಂಥ ಛತ್ರಿ ನಮ್ಗೆ ಕಾಣಿಸ್ತದ ನೋಡ್ರಿ. ನಾನು ಪ್ರತಿಯೊಂದಕ್ಕೆ ಒಂದೊಂದು ಬೇರೆ ಬೇರೆ ಬಣ್ಣಗಳನ್ನು ಕೊಟ್ಟೀನಿ. ನೀವು ಒಂದೇ ಪ್ರಕಾರವಾಗಿ ಬಣ್ಣನೂ ಕೊಡಬಹುದು, ಅಥವಾ ನಿಮ್ಮ ಬಳಿ ಬೇರೆ ಬೇರೆ ಬಣ್ಣಗಳಿದ್ವು ಅಂದ್ರೆ ಬೇರೆ ಬೇರೆ ಬಣ್ಣಗಳನ್ನು ಕೂಡ ಸುಂದರವಾಗಿ ಕಾಣಿಸುವಂಗ ಇದಕ್ಕೆ ನೀವು ಬಣ್ಣವನ್ನು ಕೊಡ್ರಿ. ಇದೇ ಪ್ರಕಾರವಾಗಿ ನೀವು ಕೂಡ ಈ ಒಂದು ಭಾಗಕ್ಕೆ ಬಣ್ಣವನ್ನು ಕೊಡ್ರಿ. ಹೀಗೆ ನಾವು ಈ ಒಂದು ಛತ್ರಿಗೆ ಸುಂದರವಾಗಿರ್ತಕ್ಕಂಥ ಬಣ್ಣವನ್ನು ಕೊಟ್ಟಿದ್ದೀವಿ. ನೀವು ಕೂಡ ಇದೇ ಪ್ರಕಾರವಾಗಿ ಬಣ್ಣವನ್ನು ಕೊಟ್ಟು ಆ ಕೃತಿಕೆಯನ್ನು ಪೂರ್ಣ ಮಾಡ್ಕೊಡ್ರಿ. ಓಕೆ.